ಹಲೋ ಮಕ್ಕಳೇ ನಾನು ಲಕ್ಷ್ಮಿ ಮ್ಯಾಮ್ ಮೂರನೇ ತರಗತಿಯ ಪಾಠ ಒಂಬತ್ತು ಭಗೀರಥ ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಕಥೆಗಳೆಂದರೆ ಎಲ್ಲರಿಗೂ ಇಷ್ಟವಾಗುತ್ತದೆ ಅದರಲ್ಲೂ ನೀವು ಎಷ್ಟೋ ಕಥೆಗಳನ್ನು ಕೇಳಿರುತ್ತೀರಿ ಹಾಗೂ ಬೇರೆಯವರಿಗೂ ಹೇಳಿರುತ್ತೀರಿ ಈ ಕಥೆಗಳನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ನಿಮಗೆ ಸಂತೋಷ ಮತ್ತು ಆಶ್ಚರ್ಯ ಉಂಟಾಗುತ್ತದೆ ಹಾಗಾದರೆ ಮಕ್ಕಳೇ ಇಲ್ಲಿ ಭಗೀರಥ ರಾಜನ ಕಥೆಯಿದೆ ಈ ಕಥೆಯನ್ನು ತಿಳಿದುಕೊಳ್ಳೋಣ ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆಯಿದ್ದನು ಅವನ ಅರವತ್ತು ಸಾವಿರ ಜನತಾ ತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಅರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು ಇದರ ವಿವರಣೆ ಪುರಾಣ ಕಾಲ ಎಂದರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ನಮ್ಮನ್ನು ರಾಜರುಗಳು ಹಾಳುತ್ತಿದ್ದರು ಆ ಕಾಲದಲ್ಲಿ ಒಬ್ಬ ದೊರೆಯಿದ್ದ ಅವನ ಹೆಸರೇ ಭಗೀರಥ ಇವನಿಗೆ ಅರವತ್ತು ಸಾವಿರ ಜನ ತಾತಂದಿರು ಇದ್ದರು ಅವರಿಗೆ ಏನಾಯಿತೆಂದರೆ ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು ಭಸ್ಮ ಎಂದರೆ ಬೂದಿ ಅವರಿಗೆ ಸ್ವರ್ಗ ಸಿಗಬೇಕು ಅಂತ ಈ ಭಗೀರಥ ಯಾವಾಗಲೂ ಯೋಚಿಸುತ್ತಿದ್ದ ಇದರ ಪರಿಹಾರಕ್ಕಾಗಿ ಅವನು ಜ್ಞಾನಿಗಳಾದ ಋಷಿಗಳನ್ನು ಕೇಳಿದ ಅದಕ್ಕೆ ಋಷಿಯು ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ತಾತಂದಿರ ಬೂದಿಯ ಮೇಲೆ ಹರಿಸಬೇಕು ಎಂದು ಹೇಳಿದರು ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೆ ತರುತ್ತೇನೆಂದು ತಪಸ್ಸಿಗೆ ಕುಳಿತ ಬಾಯಾರಿಕೆ ಹಸಿವು ನಿದ್ರೆಯನ್ನು ಮರೆತ ಬಿಸಿಲು ಮಳೆ ಬಿರುಗಾಳಿಯನ್ನು ಸಹಿಸಿಕೊಂಡ ಇದರ ವಿವರಣೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದೆಂದರೆ ತುಂಬ ಕಷ್ಟದ ಕೆಲಸವಾಗಿತ್ತು ಆದರೆ ಭಗೀರಥ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಗಂಗೆಯನ್ನು ಭೂಮಿಗೆ ತಂದೆ ತರುತ್ತೇನೆಂದು ಬಾಯಾರಿಕೆ ಹಸಿವು ನಿದ್ರೆಯನ್ನು ಮರೆತ ಬಿಸಿಲು ಮಳೆ ಬಿರುಗಾಳಿಯನ್ನು ಸಹಿಸಿಕೊಂಡು ಏಕಾಗ್ರತೆಯಿಂದ ತಪಸ್ಸಿಗೆ ಕುಳಿತನು ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಇದರ ವಿವರಣೆ ಅನೇಕ ವರ್ಷಗಳ ಕಾಲ ಇದೇ ರೀತಿ ಭಗೀರಥ ತಪಸ್ಸನ್ನು ಮಾಡಿದ ಇವನ ತಪಸ್ಸಿಗೆ ಮೆಚ್ಚಿ ಗಂಗೆಯು ಪ್ರತ್ಯಕ್ಷಳಾಗಿ ನಿನ್ನ ಇಚ್ಛೆಯಂತೆ ಇಚ್ಛೆ ಎಂದರೆ ಇಷ್ಟದಂತೆ ನಾನು ಭೂಮಿಗೆ ದುಮುಕುತ್ತೇನೆ ದುಮುಕು ಎಂದರೆ ಹಾರು ಎಂದರ್ಥ ಭೂಮಿಗೆ ಜೋರಾಗಿ ಹಬ್ಬರಿಸುತ್ತ ಹಾರುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಕೇಳಿದಳು ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ ದುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು ಇದರ ವಿವರಣೆ ಇದರ ಯೋಚನೆಯಲ್ಲಿಯೇ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತನು ಅವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷ ಆಗುತ್ತಾನೆ ಭಗೀರಥ ನಿನಗೆ ಪರಿಹಾರ ಬೇಕೆಂದರೆ ನೀನು ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡುತ್ತಾರೆ ಹೀಗೆ ಭಗೀರಥ ತಪಸ್ಸನ್ನು ಮುಂದುವರಿಸುತ್ತಾನೆ ಅವನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ನಿನ್ನ ಧೈರ್ಯ ಭಕ್ತಿ ದೃಢ ಸಂಕಲ್ಪವನ್ನು ನಾನು ಮೆಚ್ಚಿಕೊಂಡಿದ್ದೇನೆ ಹಾಗೂ ನೀನು ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳದೆ ತಪಸ್ಸು ಮಾಡಿ ನನ್ನನ್ನು ಮೆಚ್ಚಿಸಿದ್ದೀಯ ಆದ್ದರಿಂದ ರಭಸದಲ್ಲಿ ದುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಶಿರ ಎಂದರೆ ತಲೆ ಶಿರದಲ್ಲಿ ಧರಿಸುತ್ತೇನೆ ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದು ಹೇಳಿದನು ಅಂತೆಯೇ ಬೋರ್ಗರೆಯುತ್ತ ದುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಅರಿಯಬಿಟ್ಟನು ಗಂಗೆ ರಭಸದಿಂದ ಅರಿಯುವಾಗ ಜೌನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟಿಕಿಗೆ ಕುಡಿದು ಬಿಟ್ಟನು ಇದರ ವಿವರಣೆ ಅಂತೆಯೇ ಬೋರ್ಗರೆಯುತ್ತ ಬೋರ್ಗರೆ ಎಂದರೆ ಅಬ್ಬರಿಸುತ್ತ ಶಬ್ದ ಮಾಡುತ್ತಾ ಎಂದರ್ಥ ಹೀಗೆ ಬೋರ್ಗರೆಯುತ್ತ ಭೂಮಿಗೆ ಧುಮುಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ಜಟೆಯಲ್ಲಿ ಅಂದರೆ ಶಿವನ ತಲೆಯಲ್ಲಿರುವಂತಹ ಕೂದಲಿನಲ್ಲಿ ಹಿಡಿದುಕೊಂಡು ಭೂಮಿಗೆ ಅರಿಯಲು ಬಿಡುತ್ತಾನೆ ಆದರೆ ಗಂಗೆ ರಭಸದಿಂದ ಅರಿಯುತ್ತಿರುವಾಗ ಜಾಹು ಮಹರ್ಷಿಯು ಕಟ್ಟಿಕೊಂಡಿರುವ ಆಶ್ರಮ ಕೊಚ್ಚಿಕೊಂಡು ಹೋಗುತ್ತದೆ ತನ್ನ ಆಶ್ರಮ ಕೊಚ್ಚಿಕೊಂಡು ಹೋಯಿತು ಎಂಬ ಕೋಪದಲ್ಲಿ ಮಹರ್ಷಿಯು ಒಂದೇ ಗುಟುಕಿಗೆ ಅಂದರೆ ಒಂದೇ ಸಲ ಗಂಗೆಯನ್ನು ಕುಡಿದು ಬಿಡುತ್ತಾನೆ ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ ಆದರೂ ಭಗೀರಥ ಎದೆಗುಂದದೆ ಜಾಹು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು ಇದರ ವಿವರಣೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಭಗೀರಥನಿಗೆ ಗಂಗೆ ಮಾತ್ರ ಸಿಗಲೇ ಇಲ್ಲ ಆದರೆ ಭಗೀರಥ ಎದೆ ಗುಂದದೆ ಎದೆ ಗುಂದದೆ ಎಂದರೆ ಧೈರ್ಯ ಕಳೆದುಕೊಳ್ಳದೆ ಜಾಹು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿ ನಾನು ನನ್ನ ಪಿತೃಗಳ ಒಳತಿಗಾಗಿ ಈ ರೀತಿಯ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ಹೇಳಿದ ಭಗೀರಥನ ಈ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿಯು ತನ್ನ ಕಿವಿಯಿಂದ ಗಂಗೆಯನ್ನು ಅರಿಯಲು ಬಿಟ್ಟನು ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು ಅವರಿಗೆ ಸ್ವರ್ಗ ಲಭಿಸಿತು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ ಇದರ ವಿವರಣೆ ಭಗೀರಥನು ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಇಷ್ಟೆಲ್ಲ ಪ್ರಯತ್ನಕ್ಕೆ ಫಲ ದೊರೆಯಿತು ಆಗ ಗಂಗೆಯು ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಅವನನ್ನು ಹಿಂಬಾಲಿಸಿ ಅವನ ತಾತಂದಿರ ಬೂದಿಯ ಮೇಲೆ ಹರಿದುಬಿಟ್ಟಳು ಆಗ ಅವನ ತಾತಂದರಿಗೆ ಸ್ವರ್ಗ ಸಿಕ್ಕಿತು ಹೀಗೆ ಭಗೀರಥನು ಎಷ್ಟೇ ಕಷ್ಟಗಳು ತೊಂದರೆಗಳು ಬಂದರೂ ಎದೆ ಗುಂದದೆ ಎದೆ ಗುಂದದೆ ಎಂದರೆ ಧೈರ್ಯ ಗೆಡದೆ ಅಂದುಕೊಂಡ ಕೆಲಸವನ್ನು ಸಾಧಿಸಿದನು ಧನ್ಯವಾದಗಳು